ಹಾಯ್ ಸ್ನೇಹಿತರೆ, ನಮಸ್ಕಾರ. ನೀವು ಪೂಜೆಯನ್ನು ಮಾಡುವಂತಹ ಸಮಯದಲ್ಲಿ ನಡೆಯುವಂತಹ ಚಿಕ್ಕ ಪುಟ್ಟ ಘಟನೆಗಳ ಸೂಚನೆಗಳೇನು ಅನ್ನೋದ್ರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀವಿ. ಈ ಒಂದು ವಿಡಿಯೋನ ಪೂರ್ತಿಯಾಗಿ ನೋಡೋದನ್ನು ಮರಿಬೇಡಿ. ಹಾಗೆ ನಿಮ್ಮ ಜೀವನದ ಯಾವುದಾದ್ರೂ ಸಮಸ್ಯೆಗಳಿದ್ರೆ ಈಗಲೇ ಕೆಳಗಡೆ ಕಾಣುತ್ತಿರುವಂತಹ ಗುರುಜಿ ನಂಬರ್ಗೆ ಕರೆ ಮಾಡಿ ಶಾಶ್ವತ ಪರಿಹಾರವನ್ನು ಪಡೆದುಕೊಳ್ಳಿ. ಹೌದು, ಮೊದಲನೆಯದಾಗಿ ನೀವು ದಿನನಿತ್ಯ ಪೂಜೆಯನ್ನು ಮಾಡುತ್ತಿರುವಂತಹ ಸಮಯದಲ್ಲಿ ನಿಮ್ಮ ಮನೆಯ ಹೊರಗೆ ಭಿಕ್ಷುಕರು ಅಥವಾ ಸಾಧು ಸಂತರು ಬಂದು ಶಿವನಾಮ ಸ್ಮರಣೆಯಿಂದ ಮಾಡಿದರೆ ಇದು ನಿಮಗೆ ತುಂಬಾ ಶುಭ ಸೂಚಕವಾಗಿದೆ ಸ್ನೇಹಿತರೆ. ಹಾಗೂ ಈ ಒಂದು ಸಮಯದಲ್ಲಿ ನಿಮ್ಮ ಕೈಲಾದಷ್ಟು ದಾನ ಧರ್ಮವನ್ನು ಅವರಿಗೆ ಮಾಡಿ ದೊಡ್ಡ ಮಟ್ಟದಲ್ಲಿ ದಾನ ಮಾಡೋಕ್ಕೆ ಆಗದಿದ್ರೂ ಕೂಡ ಕೈಲಾದಷ್ಟು ದಾನವನ್ನು ಮಾಡೋದ್ರಿಂದ ನಿಮಗೆ ತುಂಬಾ ಒಳ್ಳೆಯದಾಗುತ್ತೆ ಅಂತಲೇ ಹೇಳಬಹುದು. ಇನ್ನು ಅನ್ನವನ್ನು ಅಥವಾ ಧಾನ್ಯವನ್ನು ದಾನ ಮಾಡಿದರೆ ನಿಮಗೆ ಸಾಕಷ್ಟು ಒಳ್ಳೆಯ ಲಾಭ ಆಗುತ್ತೆ. ಹಾಗೆಯೇ ನಿಮ್ಮ ಮನೆಯಲ್ಲಿ ನೀವು ದೀಪವನ್ನು ಬೆಳಗಿಸುವಂತಹ ಸಮಯದಲ್ಲಿ ದೀಪದ ಬೆಳಕು ತುಂಬಾ ಜೋರಾಗಿ ಉರಿಯಲು ಪ್ರಾರಂಭಿಸಿದರೆ ಇದು ಕೂಡ ತುಂಬಾ ಒಳ್ಳೆಯ ಶುಭ ಸಂಕೇತವಾಗಿದೆ ಸ್ನೇಹಿತರೆ. ಹಾಗೆ ಇದರಿಂದ ನಿಮಗೆ ಸಾಕಷ್ಟು ಒಳ್ಳೆಯ ಲಾಭಗಳು ಕೂಡ ಆಗುತ್ತೆ ಅಂತಲೇ ಹೇಳಬಹುದು. ಇನ್ನು ಸ್ನೇಹಿತರೆ, ನೀವು ಕೂತೊಂದು ಪಟ್ಟಿಯನ್ನು ಹಂಚಿದಂತಹ ಸಮಯದಲ್ಲಿ ಆ ಒಂದು ಹೂತುಪತಿಯ ಹೊರಗೆ ನಿಮ್ಮ ಇಷ್ಟ ದೇವರ ಬಳಿ ಹೋಗ್ತಾ ಇದ್ರೆ ಇದು ಕೂಡ ಒಂದು ಒಳ್ಳೆಯ ಶುಭ ಸಂಕೇತವಾಗಿದ್ದು ಇದರಿಂದ ನಿಮಗೆ ಒಳ್ಳೆಯ ಲಾಭಗಳು ಕೂಡ ದೊರೆಯುತ್ತವೆ. ಹಾಗೆಯೇ ನಿಮ್ಮ ಇಷ್ಟಾರ್ಥಗಳು ಕೂಡ ಇದರಿಂದ ಸಿದ್ಧಿಯಾಗುತ್ತೆ ಅಂತಲೇ ಹೇಳಬಹುದು. ನೀವು ಕೂಡ ಹೂವನ್ನು ದೇವರಿಗೆ ಇರಿಸುವಂತಹ ಅಥವಾ ಹಿಡಿಸುವಂತಹ ಸಮಯದಲ್ಲಿ ಕೊಂಬು ನೀವು ಕೂತಿರುವಂತೆ ದಿಕ್ಕಿಗೆ, ಅಂದರೆ ನೀವು ಕರೆಗೆ ಹೂವು ಕೆಳಕ್ಕೆ ಬಿದ್ದರೆ ಇದು ಒಂದು ಒಳ್ಳೆಯ ಸಂಕೇತವಾಗಿದೆ. ಹೌದು, ಈ ಒಂದು ರೀತಿಯಾದರೆ ನೀವು ಮಾಡಿದಂತಹ ಪೂಜೆಯಿಂದ ದೇವರಿಗೆ ತೃಪ್ತಿಯಾಗಿದೆ ಅಂತಲೇ ಹೇಳಬಹುದು. ಈ ಒಂದು ವಿಡಿಯೋ ನಿಮಗೆ ಇಷ್ಟವಾಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ಇದೇ ರೀತಿ ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಆಗಿ. ಧನ್ಯವಾದಗಳು. ಶುಭ ದಿನ.